ಬಡಗಿ ಮಾಡಿದ ಮನೆ, ಬಾಚಿ ಕೆತ್ತಿದ ಮನೆ, ಅಂಬಾರದ ಮನೆ. ಉತ್ತರ ದೇಹ. ಹಗಲೆಲ್ಲ ತಿರುಗುತ್ತದೆ, ರಾತ್ರಿ ಬಂದು ಮಲಗುತ್ತೆ. ಉತ್ತರ ಚಪ್ಪಲಿ. ಸಾವಿರ ರೂಪಾಯಿ ತೋಟ, ಒಂಚೂರು ಕಸ ಬಿದ್ದರೂ ಹಾಳು. ಉತ್ತರ ಕಣ್ಣು. ಚೋಟುದ್ದ ಹುಡುಗಿ, ಮಾರುದ್ದ ಸೆರಗು. ಉತ್ತರ ಸೌಟು. ಅಂಗೈ ಅಗಲದ ಗದ್ದೆ, ಗದ್ದೆಗೆ ನೀರು, ನೀರಿಗೆ ಬೇರು, ಬೇರಿಗೆ ಬೆಂಕಿ. ಉತ್ತರ ದೀಪ. ಕೆರೆಯೆಲ್ಲ ಕುರಿ ಹೆಜ್ಜೆ. ಉತ್ತರ ನಕ್ಷತ್ರ. ಗೂಡಿನಲ್ಲಿರು ಜೋಡಿ ಪಕ್ಷಿ, ಊರೆಲ್ಲ ನೋಡುತ್ತೆ. ಉತ್ತರ ಕಣ್ಣು. ಅಂಕುಡಂಕು ಬಾವಿ, ಶಂಖಚಕ್ರದ ಬಾವಿ, ಬೊಮ್ಮಯ್ಯ ಕಟ್ಟಿಸಿದ ಬಾವಿ. ಇಣುಕಿ ನೋಡಿದರೆ ಒಂದು ತೊಟ್ಟು ನೀರಿಲ್ಲ. ಉತ್ತರ ಕಿವಿ. ಅಣ್ಣ ತಮ್ಮ ಇಬ್ಬರು ನಾ ಮುಂದು ತಾ ಮುಂದೆ ಎನ್ನುತ್ತಾರೆ, ಆದರೆ ಯಾರೂ ಮುಂದೆ ಹೋಗುವುದಿಲ್ಲ. ಉತ್ತರ ಕಾಲುಗಳು. ಹಸಿರು ಗಿಡದ ಮೇಲೆ ಮೊಸರು ಚೆಲ್ಲಿದೆ. ಉತ್ತರ ಮಲ್ಲಿಗೆ ಹೂ ಅಥವಾ ಮಲ್ಲಿಗೆ ಮಳೆ. ಸುತ್ತ ನೋಡಿದರೆ ಸುಣ್ಣದ ಗೋಡೆ, ಎತ್ತ ನೋಡಿದರೂ ಬಾಗಿಲು ಇಲ್ಲ. ಉತ್ತರ ಕೋಳಿ ಮೊಟ್ಟೆ. ಮೇಲೆ ಹಸಿರು, ಒಳಗೆ ಬಿಳಿ ಕೋಟೆ, ಅದರೊಳಗೆ ಕಪ್ಪು ಜನರ ವಾಸ. ಉತ್ತರ ಪರಂಗಿ ಹಣ್ಣು. ಅಂಗಡಿಯಿಂದ ತರೋದು, ಮುಂದಿಟ್ಟುಕೊಂಡು ಅಳೋದು. ಉತ್ತರ ಈರುಳ್ಳಿ. ಹೋದ ನೆಂಟ, ಬಂದ ನೆಂಟ, ಬಂದ ದಾರಿ ಗೊತ್ತಿಲ್ಲ. ನೆರಳು. ಉತ್ತರ ಕಣ್ಣಿಗೆ ಕಾಣೋದಿಲ್ಲ, ಕೈಗೆ ಸಿಗೋದಿಲ್ಲ. ಉತ್ತರ ಗಾಳಿ. ಮೂಲೆಯಲ್ಲಿ ನಿಂತವನೇ ಮುನಿರಾಯ, ಮುಟ್ಟಿದರೆ ಕೊಯ್ಯೋ ಮೊರೋ ಅಂತಾನೆ. ಉತ್ತರ ತಂಬೂರಿ. ಅಂಗಡಿ ಅಂಗಡಿ ಅರವತ್ತು, ಅಂಗಡಿ ತಿರುಗಿಸಿ ನೋಡಿದರೆ ಒಂದೇ ಅಂಗಡಿ. ಉತ್ತರ ನೋಟ ಪುಸ್ತಕ. ಊರಿಗೊಬ್ಬಳೆ ಪತಿವೃತ್ತು ಅವಳು, ಊರ ಮುಂದೆ ನೀರು ಹೊತ್ತುಕೊಂಡು ನಿಂತವಳೆ. ಉತ್ತರ ತೆಂಗಿನಕಾಯಿ ಅಥವಾ ತೆಂಗಿನ ಗಿಡ. ಉದ್ದನೆಯ ಉರಿ ಮುಖದವನೇ, ಸುದ್ದಿ ಹೇಳು ಸೂಳೆ ಮಗನೆ. ಉತ್ತರ ಹಸಿಮೆಣಸಿನಕಾಯಿ. ಹಗ್ಗ ಹಾಸಿದೆ, ಕೋಣ ಮಲಗಿದೆ. ಉತ್ತರ ಕುಂಬಳಕಾಯಿ ಮತ್ತು ಅದರ ಬಳ್ಳಿ. ಮುಂಜಾನೆ ನಾಲ್ಕಾಲು, ಮಧ್ಯಾಹ್ನ ಎರಡು ಕಾಲು, ಸಂಜೆಗೆ ಮೂರು ಕಾಲು ಊರಿ ನಡೆಯುವ ಪ್ರಾಣಿ ಯಾವುದು? ಉತ್ತರ ಮನುಷ್ಯ. ಗಿಡ್ಡ ಗುದ್ದಿದರೆ ಮನೆಯೆಲ್ಲ ಮಕ್ಕಳು. ಉತ್ತರ ಬೆಳ್ಳುಳ್ಳಿ. ಕಪ್ಪುಂಟು ಕಸ್ತೂರಿಯಲ್ಲ, ಜಲ ಉಂಟು ಕೊಳವಲ್ಲ, ರೆಕ್ಕೆಯುಂಟು ಪಕ್ಷಿಯಲ್ಲ. ಹಾಗಾದರೆ ನಾನ್ಯಾರು? ಉತ್ತರ ಕಣ್ಣು. ಕಂದ ಬಂದ, ಕೊಂದ ತಂದ. ಉತ್ತರ ಶ್ರೀರಾಮಚಂದ್ರ. ಹತ್ತು ತಲೆಯುಂಟು, ಬಾಲ ಉಂಟು ಆಂಜನೇಯನಲ್ಲ, ಕಿರೀಟ ಉಂಟು ಅರ್ಜುನನಲ್ಲ. ನಾನ್ಯಾರು ಹೇಳು ಮತ್ತೆ? ಉತ್ತರ ಹೀರೆಕಾಯಿ. ದಾಸ ಬುರುಡೆ, ದೌಲತ್ ಬುರುಡೆ, ಲೆಕ್ಕಕ್ಕೆ ಎರಡೇ ಬುರುಡೆ. ಉತ್ತರ ಸೂರ್ಯ ಮತ್ತು ಚಂದ್ರ. ಅಚ್ಚಯ್ಯನ ಅಂಗಡಿ, ಪಚ್ಚಯ್ಯನ ಅಂಗಡಿ, ಎತ್ತ ನೋಡಿದರೂ ಒಂದೇ ಅಂಗಡಿ. ಉತ್ತರ ಸೂರ್ಯ. ಕಣ್ಣಿಗೆ ಹತ್ತರ, ಕಾಲಿಗೆ ಬಲು ದೂರ. ಉತ್ತರ ಬೆಟ್ಟ. ಕೊಟ್ಟಾರೋ ಕೊಂಬೆ, ಮಿಠಾಯಿ ಪೊಟ್ಟಾನ. ಅಂದರೆ ಉತ್ತರ ಜೇನುಗೂಡ. ಮನೆ ಮೇಲೆ ಮನೆ ಕಟ್ಟಿ, ಮಠರಾಯನ ಗುಡಿ ಕಟ್ಟಿ, ಕೊಂಬೆ ಮೇಲೆ ಕುಂತವರೇ ಕುಮಾರ ಶೆಟ್ಟಿ. ಉತ್ತರ ಜೇನುಗೂಡು ಮತ್ತು ಜೇನು. ಅಕ್ಷರಗಳಿದ್ದರೂ ಪುಸ್ತಕವಲ್ಲ, ಸಿಂಹವಿದ್ದರೂ ಅರಣ್ಯವಲ್ಲ, ದುಂಡಾಗಿದ್ದರೂ ಚಕ್ರವಲ್ಲ. ಹಾಗಾದರೆ ನಾನು ಯಾರು? ಉತ್ತರ ನಾಣ್ಯ. ಮಡಿಸಿದರೆ ಮೊಗ್ಗು, ಬಿಡಿಸಿದರೆ ಹೂವು, ಪರಿಮಳವಿಲ್ಲ, ವಾಸನೆಯೂ ಇಲ್ಲ. ಹಾಗಾದರೆ ನಾನು ಯಾರು? ಉತ್ತರ ಕೊಡೆ. ಅತ್ತ ಅವರಿಬ್ಬರು, ಅವ್ವ ಮಕ್ಕಳು ಅವರಿಬ್ಬರು, ಅತ್ತಿಗೆ ನಾದಿನಿ ಅವರಿಬ್ಬರು, ಮೂರು ರೊಟ್ಟಿ ಸುಟ್ಟು ಮುರಿಯದೇ ತಿನ್ನಬೇಕು. ಉತ್ತರ ಮೂರು. ಕೊಟ್ಟು ಕೆಟ್ಟ, ಕೊಡದೇ ಕೆಟ್ಟ, ಮುಟ್ಟಿ ಕೆಟ್ಟ,
ಮುಟ್ಟದೇ ಕೆಟ್ಟ. ಉತ್ತರ ಬಲಿ, ದುರ್ಯೋಧನ, ಭಸ್ಮಾಸುರ ಹಾಗೂ ರಾವಣ. ಊರುಂಟು ಜನರಿಲ್ಲ, ನದಿಯುಂಟು ನೀರಿಲ್ಲ, ರಸ್ತೆ ಉಂಟು ವಾಹನವಿಲ್ಲ, ಹಾಗಾದರೆ ನಾನು ಯಾರು? ಉತ್ತರ ಭೂಪಟ. ಇನ್ನೊಂದು, ಒಂದು ಹಸ್ತಕ್ಕೆ 108 ಬೆರಳು. ಉತ್ತರ ಬಾಳೆಗೊನೆ. ಎಲೆಗೊಂದು ಕಾಯಿ, ತಲೆಗೊಂದು ಕಾಯಿ, ಜಾನನಿಗೊಂದು ಕಾಯಿ, ಜಗದೀಶನಿಗೊಂದು ಕಾಯಿ. ಉತ್ತರ ಉಪ್ಪಿನಕಾಯಿ, ಸೀಗೆಕಾಯಿ, ಪಗಡೆಕಾಯಿ, ತೆಂಗಿನಕಾಯಿ. ನೆಕ್ಸ್ಟು, ಅಪ್ಪ ಆಕಾಶಕ್ಕೆ, ಅವ್ವ ಪಾತಾಳಕ್ಕೆ, ಮಗ ವ್ಯಾಪಾರಕ್ಕೆ, ಮಗಳು ಮದುವೆಗೆ. ಉತ್ತರ ಅಡಿಕೆ ಮರ. ನೀರಲ್ಲೇ ಹುಟ್ಟುತ್ತದೆ, ನೀರಲ್ಲೇ ಬೆಳೆಯುತ್ತದೆ, ನೀರಲ್ಲೇ ಸಾಯುತ್ತದೆ. ಉತ್ತರ ನೀರುಗುಳ್ಳೆ. ನೆಕ್ಸ್ಟ್, ಒಂದು ಮರ 12 ಕಾಯಿ, 300 ಮೇಲೆ 60 ಎಲೆಗಳು. ಉತ್ತರ ಒಂದು ವರ್ಷ 12 ತಿಂಗಳು, 360 ದಿನಗಳ ಮೇಲೆ. ತಲೆ ಮೇಲೆ ಕಿರೀಟ ಉಂಟು ದೇವರಲ್ಲ, ಕೊರಳಲ್ಲಿ ಕಪ್ಪುಂಟು ನಂಜುಂಡನಲ್ಲ, ಮೈಯಲ್ಲಿ ಕಣ್ಣುಂಟು ದೇವೇಂದ್ರನಲ್ಲ, ಹಾಗಾದರೆ ನಾನ್ಯಾರು? ಉತ್ತರ ನವಿಲು. ಕರಿಸೇರಿ ಉಟ್ಟಾಳ, ಕಾಲುಂಗುರ ಇಟ್ಟಾಳ, ಮೇಲೆ ಹೋಗ್ತಾಳ, ಕೆಳಗೆ ಬರ್ತಾಳ. ಉತ್ತರ ಒಣಕೆ. ಅಕ್ಕ ಅಕ್ಕ ಬಾವಿ ನೋಡು, ಬಾವಿ ಮೇಲಿನ ಗಿಡ ನೋಡು, ಗಿಡದ ಮೇಲಿನ ಕಾಯಿ ನೋಡು, ಕಾಯಿ ತಿಂದವರ ಬಾಯಿ ನೋಡು. ಉತ್ತರ ನೀರ್ಲನ್ನು. ಮೇಲೆ ಹಾರಾಡೋ ತಾಯಿ, ಮೈ ಮೇಲೆ ಹರಿದೋಡೋ ತಾಯಿ, ಹಳ್ಳಿ ಸೇರಿ ಕೂರೋ ತಾಯಿ. ಉತ್ತರ ನೀರು. ಇಲ್ಲಿವರೆಗೆ ಈ ವಿಡಿಯೋವನ್ನು ನೋಡಿದ್ದಕ್ಕೆ ಧನ್ಯವಾದಗಳು. ನಿಮಗೇನಾದರೂ ಈ ಚಾನಲ್ ಇಷ್ಟವಾದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಮತ್ತೊಬ್ಬರಿಗೆ ಶೇರ್ ಮಾಡಿ. ಧನ್ಯವಾದಗಳು.